ಓಂ ನಮಃ ಶಿವಾಯ. ಶ್ರೀಶೈಲ ಮಹಾಕ್ಷೇತ್ರದಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ಭಕ್ತರಿಗೆಲ್ಲರಿಗೂ ಒಬ್ಬ ವಿನಂತಿ. ಇಲ್ಲಿ ಕರೋನಾ ವೈರಸ್ ಭಾರತ ದೇಶದಲ್ಲಿ ಪ್ರವೇಶಿಸಿ ಮತ್ತು ನಮ್ಮ ಸುತ್ತಮುತ್ತಲೂ ಕೇಸಸ್ಗಳೆಲ್ಲ ಕಂಡು ಬರ್ತಾ ಇವೆ. ಇದರಿಂದ ಭಕ್ತರೆಲ್ಲರ ಯೋಗಕ್ಷೇಮವನ್ನು ಕಾಂಕ್ಷಿಸಿ ರಾಷ್ಟ್ರ ಪ್ರಭುತ್ವ ಕೊಟ್ಟಿರೋ ಆದೇಶಗಳ ಅನುಸರಣೆಯಿಂದ ನಾವು ಶ್ರೀಶೈಲ ಮಹಾಕ್ಷೇತ್ರವನ್ನು ಭಕ್ತರಿಗೆ ದರ್ಶನ ನಿಲ್ಲಿಸ್ತಾ ಇದ್ದೀವಿ. ಭಕ್ತರೆಲ್ಲರೂ ತಮ್ಮ ಕಾರ್ಯಕ್ರಮವನ್ನು ಕೆಲವು ದಿವಸ ಪೋಸ್ಟ್ಪೋನ್ ಮಾಡಿಕೊಂಡು ಈ ಪರಿಸ್ಥಿತಿ ಎಲ್ಲ ಚೆನ್ನಾಗಾದ ಮೇಲೆ ಬರಬೇಕಂತಂದು ನಮ್ಮ ವಿಜ್ಞಪ್ತಿ. ಇಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಶಾಂತಿ ಸೌಭಾಗ್ಯಕ್ಕಾಗಿ ನಾವು ಮಹಾಮೃತ್ಯುಂಜಯ ಜಪವನ್ನು, ಆರೋಗ್ಯ ಪಾಶುಪಾತ ಹೋಮವನ್ನು ಮಾಡ್ತಾ ಇದ್ದೀವಿ. ನೀವು ಎಲ್ಲಿದ್ದರೂ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ಅಮ್ಮನವರು ನಿಮ್ಮ ಯೋಗಕ್ಷೇಮವನ್ನು ಅವರು ನೋಡ್ಕೊತಾರಂತಂದು ವಿಶ್ವಸಿಸಿ ನಾವು ಪೂಜಾದಿಗಳನ್ನು ಮಾಡಿಸ್ತಾ ಇದ್ದೀವಿ. ಒಂದು ಮಹಾಸಂಕಲ್ಪ ಮಾಡ್ತಾ ಇದ್ದೀವಿ, ಎಲ್ಲಾದರೂ ಇರಲಿ, ಮಲ್ಲಿಕಾರ್ಜುನ ಸ್ವಾಮಿಯವರ ಭಕ್ತರು ಸಂತೋಷವಾಗಿ ಇರಬೇಕು, ಆರೋಗ್ಯವಾಗಿರಬೇಕು, ಶಾಂತಿ ಸೌಭಾಗ್ಯ ಅವರಿಗೆ ಯಾವತ್ತೂ ಇರಬೇಕನ್ನೋ ಒಂದು ಮಹಾಸಂಕಲ್ಪದಿಂದ ಇಲ್ಲಿ ಅನುನಿತ್ಯ ನಾವು ಪೂಜೆ ಮಾಡ್ತಾ ಇದ್ದೀವಿ. ದರ್ಶನ ಭಕ್ತಾದಿಗಳಿಗಾಗಿ ನಿಲ್ಲಿಸಿದೀವಿ. ಆಗಲಿ ಪೂಜಾ ಕೈಂಕರ್ಯವೆಲ್ಲ ನಡೀತಾ ಇರುತ್ತೆ. ಇಲ್ಲಿ ಉತ್ಸವಗಳೇನು ಇಲ್ಲಿ ಈ ಸಲ ನಡೆಯಲ್ಲ. ಮತ್ತೆ ನೀವೆಲ್ಲ ಇದನ್ನ ಅರ್ಥ ಮಾಡಿಕೊಂಡು ಶಾಂತಿಯಿಂದ ಇದ್ದು ಸಹಕರಿಸಬೇಕೆಂತ ಒಂದು ನಮ್ಮ ವಿನಂತಿ. ನಿಮ್ಮ ಅಲ್ಲಿರುವ ಪರಮೇಶ್ವರನ್ನು ಧ್ಯಾನಿಸಿ, ನಿಮ್ಮ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಮನಸ್ಸಿನಲ್ಲಿರೋದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ, ಅವರನ್ನು ಧ್ಯಾನಿಸಬೇಕೆಂತಂದು ನೀವೆಲ್ಲಿದ್ದರೂ ನಿಮಗೆ ಇಲ್ಲಿಂದ ಶ್ರೀಶೈಲ ಮಹಾಕ್ಷೇತ್ರದಿಂದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ಅಮ್ಮನವರಿಂದ ನಿಮಗೆ ಆಶೀರ್ವಾದಗಳು ಇರಲಿ ಅಂತಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪರಿಸ್ಥಿತಿಗಳು ಸ್ವಲ್ಪ ದಿವಸದ ಅನಂತರ ಸರಿಯಾದ ಮೇಲೆ ನಿಮಗೆಲ್ಲರಿಗೂ ತಿಳಿಸ್ತೀನಿ ನಾನು. ನೀವೆಲ್ಲ ಬಂದು ಪ್ರತ್ಯೇಕ ದರ್ಶನ ಮಾಡಿಕೊಂಡು ಹೋಗಬೇಕಂತಂದು ನಮ್ಮ ವಿನಂತಿ. ಸಹಕರಿಸಬೇಕಂತಂದು ವಿನಂತಿ. ಓಂ ನಮಃ ಶಿವಾಯ.